ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀರು ಸೋಣಿ ಗಿಡಗಳನ್ನು ನಾವು ಯಾವ್ಯಾವ ರೀತಿಯಲ್ಲಿ ನಾನು ಬೆಳೆಸ್ತೀನಿ, ಕಟಿಂಗನ್ನು ಹೇಗೆ ಹೇಗೆ ನೆಡ್ತೀನಿ ಅನ್ನೋದನ್ನು ತುಂಬ ವಿಧಾನದಲ್ಲಿ ತೋರಿಸಿದ್ದೀನಿ. ಒಂದು 4-5 ವಿಧಾನದಲ್ಲಿ ತೋರಿಸಿರ್ಬೋದು. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅದರ ಬಗ್ಗೆ ಇರುವಂಥ ಡೌಟ್ ಎಲ್ಲ ಕ್ಲಿಯರ್ ಆಗತ್ತೆ. ನೋಡಿ, ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡಿ, ಈ ವರ್ಷ ತುಂಬ ಗಿಡಗಳಿಲ್ಲ. ಹೋದ ವರ್ಷ ಈ ಟೈಮಲ್ಲಿ ನನ್ನದು ತುಂಬಾ ಗಿಡಗಳಿದ್ವು. ಒಂದು 100-200 ಕವರಲ್ಲಿ ನಾನು ಹಾಕ್ಕೊಂಡಿದ್ದೆ ಗ್ರೋ ಬ್ಯಾಗಲ್ಲಿ. ಈ ವರ್ಷ ಅಷ್ಟೊಂದಿಲ್ಲ, ಬೇಸಿಗೆಯಲ್ಲಿ ತುಂಬ ಕ್ಲೈಮೇಟ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಹಾಳಾಗಿಬಿಡ್ತು. ಬೇಸಿಗೆಯಲ್ಲಿ ಇಡೋದನ್ನು ಕಷ್ಟ ಇದು. ನೋಡಿ, ಈ ರೀತಿ ಮಳೆಗಾಲದಲ್ಲಿ ನಾವು ಇದನ್ನು ಮಳೆ ನೀರಲ್ಲಿ ಇಟ್ಟರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಯಾವ್ಯಾವ ರೀತಿ ಕಟಿಂಗನ್ನು ತೊಗೊಳ್ತೀನಿ ಮತ್ತು ಯಾವ ರೀತಿ ಕಟಿಂಗನ್ನು ಯಾವ್ಯಾವ ರೀತಿಯಲ್ಲಿ ನೆಡ್ತೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮಳೆಗಾಲದಲ್ಲಿ ನಾವು ಯಾವುದೇ ರೀತಿ ಕಟಿಂಗನ್ನು ತೊಗೊಂಡ್ರೂ ಕಟಿಂಗ್ ಬೇರ್ ಬರುತ್ತೆ, ಮತ್ತು ಗಿಡದಲ್ಲೇ ಕೂಡ ಬೇರ್ ಬಂದಿರೋ ಹಾಗೆ ಕೂಡ ಇರುತ್ತೆ. ಇಲ್ಲಿ ನೋಡಿ, ನಾನು ನೋಡಿ ಒಳಗಡೆ ಹಾಕಿಟ್ಟಿದ್ದೆ, ಅಲ್ಲೇ ಬೇರ್ ಬಂದಿದೆ. ಮೇಲ್ಗಡೆಯಿಂದ 1 ಅಥವಾ 2 ಗೆಣ್ಣುಗಳು ಕ್ರಾಸಲ್ಲಿ ನೆಟ್ಟರೆ ಎಲ್ಲ ಬೇರ್ ಗಣ್ಣುಗಳಲ್ಲೂ ಬೇರ್ ಬರುತ್ತೆ. ಹಾಗೆ ನಾವು ಕ್ರಾಸಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಬೇರ್ ಬರುತ್ತೆ. ಇದು ನೀವು ಆ ಕುಡಿನ ಮಾತ್ರ ಬಿಟ್ಟು ಆ ಗಣ್ಣುಗಳನ್ನೆಲ್ಲ ಮಣ್ಣಲ್ಲಿ ಅಥವಾ ಮೇಲ್ಗಡೆಯಿಂದನೇ ಸ್ವಲ್ಪ ತುಂಬ ನೆಲ ಕೆಳಗಡೆ ಅದನ್ನು ಹೊಗೆಯೋದು ಬೇಡ. ಮೇಲ್ಗಡೆ ನೀವು ಕೊಕ್ಕೋ ಪಿಟ್ಟಲ್ಲಿ ಅಥವಾ ಚಾಲಿ ಸಿಪ್ಪೆ, ಅಡಿಕೆ ಸಿಪ್ಪೆ ಇದ್ದರೆ ಅಡಿಕೆ ಸಿಪ್ಪೆ, ಇಲ್ಲ ಅಂದರೆ ಕೊಕ್ಕೋ ನಾರಿರತ್ತಲ್ಲ ಅದನ್ನು ತೊಳೆದು ಕೂಡ ಅದರಲ್ಲಿ ಇಡ್ಬೋದು. ನೋಡಿ, ಈ ರೀತಿ ಎಲ್ಲ ಕಡೆ ನಾವು ಯಾವ್ಯಾವ ರೀತಿಯಲ್ಲಿ ನೆಟ್ಟಿದ್ದೀನಿ ಅಂತ ನೋಡಿ. ಮೇಲ್ಗಡೆಯೇ ಸ್ವಲ್ಪ ಈ ಮಳೆಗಾಲದಲ್ಲಿ ಈ ರೀತಿ ನೆಡ್ಬೋದು. ಬೇಸಿಗೆಗಾಲದಲ್ಲಿ ಯಾವ ರೀತಿ ನೆಡೋದು ಅಂತ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ. ಈಗ ನಮ್ಮ ಕಡೆ ಮಳೆ ಇಲ್ಲ, ಬಿಸಿಲು ಬರ್ತಾ ಇದೆ ಅನ್ನೋರು ಯಾವ ರೀತಿ ನೆಡಬೇಕು ಅನ್ನೋದನ್ನು ಲಾಸ್ಟಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಮಳೆಯಲ್ಲಿ ನೀವು ಹೇಗೆ ಇಟ್ಟರೂ ಕೂಡ ಬೇರ್ ಬರುತ್ತೆ. ನೋಡಿ, ಇಷ್ಟು ಸಣ್ಣ ಕಟಿಂಗನ್ನು ಕೂಡ ನಾವು ನೆಟ್ಟು ಇದನ್ನು ಬೆಳೆಸ್ಕೋಬೋದು. ಈ ಟೈಮ್ ತುಂಬಾ ಬೆಸ್ಟು. ಈ ಟೈಮಲ್ಲಿ ನಾವು ನೆಟ್ಕೊಂಡ್ರೆ ಗಿಡಗಳನ್ನು ಹೆಚ್ಚೆಚ್ಚು ಮಾಡ್ಕೋಬೋದು. ಯಾವುದೇ ಕಟಿಂಗನ್ನು ನೆಟ್ಟರೂ ಈ ಟೈಮಲ್ಲಿ ಬೇರ್ ಬರುತ್ತೆ. ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನೀರು ಸೋಣೆ ಕಟಿಂಗನ್ನು ನೆಡಲಿಕ್ಕೆ. ಹಾಗೆ ಇದನ್ನು ಮಳೆಯಲ್ಲಿ ಇಟ್ಟಾಗ ನೋಡಿ, ಮೇಲ್ಗಡೆ ಎಲ್ಲ ಬೆಳೆದಿರೋವಂಥ ಕಟಿಂಗು ಕೂಡ ಎಷ್ಟು ಚೆನ್ನಾಗಿ ಬೇರ್ಗಳು ಬರುತ್ತೆ. ನೋಡಿ, ಈ ರೀತಿ ಬೇರನ್ನೇ ಕಿತ್ತು ನೀವು ಬೇರ್ ಬಂದಿರೋದನ್ನು ಕಿತ್ತು ಕೂಡ ನೆಟ್ಕೊಂಡ್ರೆ ಬೇಗ ಅದು ಹೂ ಬಿಡತ್ತೆ. ಇಲ್ಲಿ ನೋಡಿ, ಇದೆಲ್ಲ ಎಷ್ಟೊಂದು ಚೆನ್ನಾಗಿ ಬೇರ್ಗಳು ಬಂದಿದೆ ಮೇಲೆಲ್ಲ. ಮತ್ತು ನಾನು ಈ ಗಿಡ ರಿಪೋರ್ಟಿಂಗ್ ಮಾಡಬೇಕಾದ್ರೆ ತೋರಿಸಿದ್ದೀನಿ ಕೆಲವೊಂದು ವಿಡಿಯೋಸಲ್ಲಿ, ಯಾವ ರೀತಿ ರಿಪೋರ್ಟಿಂಗ್ ಮಾಡಿದರೆ ಇಷ್ಟೊಂದು ಅಗಲವಾಗಿ ಬರುತ್ತೆ ಅನ್ನೋದನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನೋಡಿ, ಮಳೆ ನೀರು ಬೀಳ್ತಾನೇ ಇದ್ದರೆ ನೋಡಿ, ಈ ರೀತಿ ಕಟಿಂಗನ್ನು ನೀರಲ್ಲಿ ಹಾಕಿಟ್ಟರೂ ಕೂಡ ಎಷ್ಟು ಚೆನ್ನಾಗಿ ಬೇರ್ ಬಂದಿದೆ ಅಂತ ಈ ರೀತಿ ಕೂಡ ಹಾಕಿಡ್ಬೋದು. ನೋಡಿ, ಈ ರೀತಿ ಮೇಲ್ಗಡೆ ನಾನು ಒಂದು ಕಟಿಂಗನ್ನು ಈ ರೀತಿ ಇಟ್ಟಿದ್ದೀನಿ, ಅದು ಕೂಡ ಬೇರ್ ಬಂದಿದೆ. ನೋಡಿ, ಎಷ್ಟೊಂದು ಬೇರ್ಗಳು ಬಂದಿದೆ ಅಂದರೆ ಎಲ್ಲ ಗಿಡದಲ್ಲೂ ತುಂಬಾ ಬೇರ್ ಬಂದಿದೆ. ಕೆಲವು ಹಳೆ ಗಿಡದಲ್ಲಿ ಮೇಲ್ಗಡೆ ಕೂಡ ಬೇರ್ ಬಂದಿರೋದು ಕಾಣಿಸುತ್ತೆ. ಆ ಕಟಿಂಗನ್ನು ಕೂಡ ನೀವು ನೆಟ್ಕೋಬೋದು. ನೋಡಿ, ಈ ರೀತಿ. ಮತ್ತು ನಾವು ನೀರು ಸೋಣೆ ಗಿಡಗಳಿಗೆ ಶವರ್ ಥರ ನೀರು ಹಾಕಿದರೆ ಚೆನ್ನಾಗಿ ಬರುತ್ತೆ ಬೇಸಿಗೆಯಲ್ಲೆಲ್ಲ. ನಾನು ಆಲ್ರೆಡಿ ಎಲ್ಲ ರೀತಿಯಲ್ಲೂ ಹೇಳಿದ್ದೀನಿ ನಿಮಗೆ. ನೋಡಿ, ಇಲ್ಲಿ ನಾನು ನೀವು ಎಲೆ ಒಣಗಿದ ಎಲೆ ಇರುತ್ತಲ್ಲ ಅದ್ರ ಒಳಗಡೆ ಈ ರೀತಿ ನೆಟ್ಟರು ಬರುತ್ತೆ. ನಾನಿಲ್ಲಿ ಅಡಿಕೆ ಸಿಪ್ಪೆಯಲ್ಲಿ ಈ ರೀತಿ ಒಂದು ಕಡೆ ಹಾಕ್ಕೊಂಡು ಈ ರೀತಿ ನೆಟ್ಕೊಂಡಿದ್ದೀನಿ. 2 ಅಥವಾ 3 ಗೆಣ್ಣುಗಳನ್ನು ನೆಲದೊಳಗಡೆ ಆ ಮಣ್ಣೊಳಗಡೆ ಹಾಕಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ನಾನು ಇದಿಷ್ಟು ಗಣ್ಣುಗಳನ್ನು ಅದರ ಒಳಗಡೆ ಹಾಕ್ತೀನಿ.
ತುಂಬ ಮಣ್ಣು ಒಳಗಡೆ ಹಾಕಬೇಕು ಅಂತೇನಿಲ್ಲ, ಕೆಳಗಡೆ ಸ್ವಲ್ಪ ಮಣ್ಣು ನೋಡಿ ಈ ರೀತಿ ಹಾಕಿದರೂ ಸಾಕಾಗತ್ತೆ, ಅದು ಚೆನ್ನಾಗೇ ಬೇರು ಬರುತ್ತೆ. ನೋಡಿ ಈ ರೀತಿ ಮುಚ್ಚಿದ್ರೆ ಆಯಿತು, ಅದಕ್ಕೆ ನೀರು ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿ ಬೇರು ಬರುತ್ತೆ. ನೋಡಿ ಈ ರೀತಿ ಕೂಡ ನಾವು ನೆಡ್ಬೋದು. ಮತ್ತು ನೋಡಿ ಇದನ್ನೆಲ್ಲ ನಾನು ಮೇ ಎಂಡೊಳಗಡೆ ಕವರೊಳಗಡೆನೆ ಹಾಕಿ ನೆಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಗಿಡಗಳನ್ನು ನಾನು ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ಮೇಲೆ ನಾನು ರಿಪೋರ್ಟಿಂಗ್ ಮಾಡಬೇಕು. ನೀರ್ಸೋಣೆ ಗಿಡ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ, ಯಾವಾಗಲೂ ಹೂವಿರುತ್ತೆ. ಅದನ್ನು ಬೇಸಿಗೆನಲ್ಲಿ ಇಟ್ಕೊಳ್ಳೋದು ಕಷ್ಟ, ಮೇಲುಗಡೆ ಶೇಡ್ ನಟ್ ಏನಾದರೂ ಹಾಕ್ಕೊಂಡು ಇಟ್ಕೋಬೇಕು. ಈ ವರ್ಷ ಅದೇ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ನಾವು ಬೇಸಿಗೆಯಲ್ಲಾದರೆ ಈ ರೀತಿ ಒಂದು ಪೇಪರ್ನ ತಗೊಂಡು ನೆಟ್ಕೋಬೋದು, ಯಾಕಂದರೆ ಬೇಸಿಗೆನಲ್ಲಿ ನೀರಿರಲ್ವಲ್ಲ ಈ ರೀತಿ. ಹಾಗಾಗಿ ಇಲ್ಲ ನಾವು ಒಂದು ಬಾಟ್ಲ್ ಒಳಗಡೆ ನೀರನ್ನು ಹಾಕಿ ಡೈರೆಕ್ಟಾಗಿ ಕೂಡ ಈ ಕಟಿಂಗನ್ನು ಹಾಕಿ ಇಡ್ಬೋದು. ಆದರೆ ಮೇಲ್ಗಡೆ ಕೂಡ ನಾವು ಶವರ್ ಥರ ನೀರು ಹಾಕ್ತಾನೇ ಇರಬೇಕಾಗತ್ತೆ ಎಲೆಗಳಿಗೂ ಕೂಡ. ಹಾಗೆ ಮಾಡಿದರೆ ಚೆನ್ನಾಗಿ ಬೇರು ಬರುತ್ತೆ. ನೋಡಿ ಈ ರೀತಿ ನಾನು ಎರಡೆರಡು ಕಟಿಂಗನ್ನು ಒಂದೊಂದು ಕಡೆ ಹಾಕಿ ಅದನ್ನು ಫೋಲ್ಡ್ ಮಾಡಿ ಈ ರೀತಿ ಇಡ್ತೀನಿ. ಇದು ತುಂಬ ಚೆನ್ನಾಗಿ ಬೇರು ಬರುತ್ತೆ. ಬೇಸಿಗೆಲ್ ಆದರೆ ನಾವು ಈ ರೀತಿ ಅದನ್ನು ನೆಟ್ಕೋಬೋದು. ನೋಡಿ ಈ ರೀತಿ ಹಾಕಿ ನಾನು ಅದರ ಕುಡಿ ಮಾತ್ರ ಮೇಲ್ಗಡೆ ಇರೋ ಹಾಗೆ ಮಾಡ್ತೀನಿ, ಅಂದರೆ ಕುಡಿ ತುಂಬ ಹಾಳಾಗಿಬಿಡತ್ತಲ್ಲ. ಹಾಗಾಗಿ ನೋಡಿ ಈ ರೀತಿ ಮಾಡಿ ಸುತ್ತಿ ಪೇಪರ್ ಒಳಗಡೆ ಸುತ್ತಿ ಅದನ್ನು ನಾನು ಒಂದು ಬಾಟ್ಲ್ ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ತೀನಿ. ಅಂದರೆ ಆ ಪೇಪರ್ ಮುಳುಗೋ ಅಷ್ಟು ನೀರನ್ನು ಹಾಕಿ ಇಟ್ಟರೆ ಚೆನ್ನಾಗಿ ಬೇರು ಬರುತ್ತೆ. ಹಾಗೆ ಮೇಲ್ಗಡೆ ಎಲೆಗಳಿಗೂ ಕೂಡ ಸ್ವಲ್ಪ ನೀರನ್ನು ಹಾಕ್ತಾ ಇರಬೇಕಾಗತ್ತೆ, ಹಾಗಾದರೆ ಮಾತ್ರ ನೀರು ಬೇರು ಬರುತ್ತೆ ಅದು ಹಾಗೆ ಮಾಡಿದರೆ. ನೋಡಿ ನಾನಿಲ್ಲಿ ಒಂದು ಬಾಟ್ಲ್ ಒಳಗಡೆ ಬೇಕಾದರೆ ಇದನ್ನು ಕಟ್ಟಿ ಇಲ್ಲಾಂದರೆ ಒದ್ದೆ ಮಾಡಿದಮೇಲೆ ಅದು ಫೋಲ್ಡು ಬಿಟ್ಕೊಳ್ಳಲ್ಲ, ನಾನಿಲ್ಲಿ ಒಂದು ದಾರದ ಸಹಾಯದಿಂದ ಇದನ್ನು ಕಟ್ಬಿಡ್ತೀನಿ. ಒಂದು ಬಾಟ್ಲ್ ಒಳಗಡೆ ನೀರನ್ನು ಹಾಕಿ ಆ ಬಾಟ್ಲಲ್ಲಿ ನಾನು ಇದನ್ನು ಮುಳುಗಿಸಿಡ್ತೀನಿ. ಮತ್ತು ಡೈಲಿ ಅದಕ್ಕೆ ನೀರನ್ನು ಮೇಲ್ಗಡೆಯಿಂದ ಕೂಡ ಎಲೆಗಳಿಗೆ ಕೂಡ ಅದನ್ನು ಹಾಕ್ತಾ ಇರ್ತೀನಿ, ಯಾಕಂದರೆ ಎಲೆ ಬಾಡಬಾರ್ದು. ಎಲೆ ಬಾಡಿದರೆ ತುಂಬ ಚೆನ್ನಾಗಿ ಅದು ಬೇರು ಬರಲ್ಲ, ಎಲೆ ಕೂಡ ಅದು ಫ್ರೆಶ್ ಆಗಿರಬೇಕು. ಹಾಗೆ ನಾವು ಅದನ್ನು ನೋಡ್ಕೋಬೇಕು. ಒಂದು 4-5 ದಿನದೊಳಗಡೆ ಅದು ಬೇರು ಬಂದುಬಿಡತ್ತೆ. ಇಲ್ಲ ನಿಮ್ಮ ವಾತಾವರಣಕ್ಕೆ ನೋಡಿಕೊಂಡು ಅದು ಬೇರು ಬರೋ ಟೈಮ್ ಆಗತ್ತೆ. ಒಂದೊಂದು ಕಡೆ ಒಂದೊಂದು ವಾತಾವರಣ ಇರುತ್ತಲ್ಲ, ಆಗ ಒಂದು 8 ದಿವಸಕ್ಕೆಲ್ಲ ಬೇರು ಬರ್ಬೋದು. ಇಲ್ಲ ಈ ಮಳೆಗಾಲದಲ್ಲಂತೂ 3-4 ದಿವಸಕ್ಕೆ ಬೇರು ಬಂದುಬಿಡತ್ತೆ. ನೋಡಿ ಈ ರೀತಿ ನಾನು ಅದನ್ನು ತೆಗೆದು ಮತ್ತು ಈ ನೋಡಿ ಇದನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ನೀರೊಳಗಡೆ ಬರೀತಾ ಅದನ್ನು ಹಾಕಿಟ್ಟರೂ ಕೂಡ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ನೋಡಿ. ನೋಡಿ ಇದು ಕೊಳೆಯಲ್ಲ, ನಾವು ನೀರೊಳಗಡೆ ಇಟ್ಟರೂ ಕೂಡ ಮಳೆಗಾಲದಲ್ಲಿ ಇದೇ ರೀತಿ ಮಾಡ್ಬೋದು. ಬೇಸಿಗೆನಲ್ಲಾದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮೇಲ್ಗಡೆ ಕೂಡ ನೀರು ಹಾಕೋದನ್ನು ಮರಿಬೇಡಿ, ಇಲ್ಲಾಂದರೆ ಮೇಲ್ಗಡೆ ಕಟಿಂಗು ಎಲೆಗಳು ಬಾಡಿ ಹೋದರೆ ಅದು ಅಷ್ಟು ಬೇಗ ಬೇರು ಬರಲ್ಲ, ಒಂದೊಂದು ಸಾರಿ ಕೊಳ್ತು ಹೋಗ್ಬಿಡತ್ತೆ. ನೋಡಿ ಎಲ್ಲ ಕಟಿಂಗು ಚೆನ್ನಾಗಿ ಬೇರು ಬಂದಿದೆ. ನೋಡಿ ಇಲ್ಲೆಲ್ಲ ಬೇರು ಬಂದಿದೆ. ಈ ರೀತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನಾನು ನನ್ನ ಹತ್ರ ತುಂಬ ಜನ ಕೇಳಿದ್ರು ನೀರ್ಸೋಣೆ ಗಿಡ ನಾನು ಹೇಗೆ ನೆಟ್ಟರು ಅದು ಬೇರು ಬರಲ್ಲ ಅಂತ. ಎಲ್ಲ ಮೆಥಡಲ್ಲೂ ನೀವು ಕೂಡ ನೀರ್ಸೋಣೆ ಕಟಿಂಗನ್ನು ನೆಟ್ಟು ನೋಡಿ, ತುಂಬ ಚೆನ್ನಾಗಿ ಬೇರು ಬರುತ್ತೆ. ಮತ್ತು ಇದರ ಆರೈಕೆಗಳನ್ನು ಮಾಡೋದಾದರೆ ನನ್ನ ಚಾನಲಲ್ಲಿ ಹೋದರೆ ಎಲ್ಲ ರೀತಿಯ ಆರೈಕೆಗಳು ಕೂಡ ಇದೆ ಇದರಲ್ಲಿ. ನೋಡಿ ನೋಡಿ ಈ ಟೈಮಲ್ಲಿ ಎಲ್ಲ ನರ್ಸರಿಯಲ್ಲೂ ಇದು ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನೀವು ಕೊಡ್ತೀರಾ ಅಂತ ಕೇಳಬೇಡಿ, ಯಾಕಂದರೆ ನಾನು ಇದನ್ನು ಆನ್ಲೈನಲ್ಲೆಲ್ಲ ಕಳಿಸೋಕ್ಕಾಗಲ್ಲ. ಮತ್ತು ನನ್ನ ಹತ್ರ ಈ ವರ್ಷ ಅಷ್ಟೊಂದು ಗಿಡಗಳು ಕೂಡ ಇಲ್ಲ, ಹಾಗಾಗಿ ನೀವು ಕೊಡ್ತೀರಾ ಅಂತ ಕೇಳಬೇಡಿ ಪ್ಲೀಸ್, ಸಾರಿ. ಎಲ್ಲರೂ ನಾನು ಯಾವುದೇ ವಿಡಿಯೋ ಮಾಡಿದರೂ ನನಗೆ ಗಿಡಗಳನ್ನು ಕಳಿಸಿ ಅಂತ ಕೇಳ್ತಾರೆ, ಸಾರಿ ಫ್ರೆಂಡ್ಸ್.
ನೀವು ಹಾಕಿ ಕೇಳಿದಾಗ ನನಗೆ ತುಂಬ ಬೇಜಾರಾಗತ್ತೆ, ಯಾಕಂದರೆ ನನಗೆ ಆನ್ಲೈನಲ್ಲೆಲ್ಲ ಕಳಿಸೋಕ್ಕಾಗಲ್ಲ ಅಂತ. ಸಾರಿ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.